ಸರ್ ಹೇಳಿ ಸರ್ ಕೆ ಜಿ ಎಫ್ ಇಂದ ನಿಮಗೆ ಆದ ಒಂದು ಇಮೇಜು ಅಭಿಮಾನಿಗಳು ನಿಮ್ಮ ವಾಯ್ಸ್ಗೆ ಅಭಿಮಾನಿಗಳು ಇದರಲ್ಲಿ ಯಾವ ರೀತಿ ನಿಮ್ಮ ಪಾತ್ರ ನಿರೀಕ್ಷೆ ಮಾಡ್ಬೋದು ಫಸ್ಟ್ ಆಫ್ ಆಲ್ ಮದಗಜ ಸಿನಿಮಾ ಬಗ್ಗೆ ಹೇಳ್ಬಿಡ್ತೀನಿ ಫಸ್ಟ್ ಆಫ್ ಆಲ್ ಇದೊಂದು ಪಾತ್ರ ಕೊಟ್ಟಿದ್ದಕ್ಕೆ ಮಹೇಶ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಉಮಾಪತಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಹಾಗೂ ಶ್ರೀಮುರಳಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಕೆ ಜಿ ಎಫ್ ಅಲ್ಲಿ ತಾವು ಏನು ನೋಡಿದ್ದೀರೋ ಅದಕ್ಕಿಂತ ವಿಭಿನ್ನವಾಗಿರುತ್ತೆ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು ಡೈಲಾಗ್ ಡೆಲಿವರಿ ಇರ್ಬೋದು ಆ್ಯಟಿಟ್ಯೂಡ್ ಕ್ಯಾರಿ ಮಾಡೋದು ಮತ್ತು ಅದೇ ಬ್ರೂಟಲ್ನೆಸ್ ಇರುತ್ತೆ ಈ ಥರ ಕ್ಯಾರೆಕ್ಟರ್ ಅಪ್ಪಂಗೋಸ್ಕರ ಮಗ ಏನು ಬೇಕಾ ಮಾಡ್ತಾನೆ ಅನ್ನೋದು ಏನೇನೆಲ್ಲ ಮಾಡ್ಬೋದು ಅನ್ನೋದು ಆ ಥರ ಕ್ಯಾರೆಕ್ಟರ್ ಅದು ನಂಗೆ ಗೊತ್ತಿಲ್ಲ ಅದು ಅವರು ಹೇಳಿದ್ರು ಅಂತ ಮಹೇಶ್ ಹೇಳಿದ್ರು ನಂಗೆ ಕೇಳಿ ಖುಷಿ ಆಯಿತು ನಮ್ಮ ಗಾಡ್ ಫಾದರು ಪ್ರಶಾಂತ್ ನೀಲ್ ಅವರು ಇವತ್ತಿ ಏನೇ ನನ್ನ ಕೆರಿಯರು ಬಿಲ್ಡ್ ಆಗ್ತಾ ಇರೋದು ಅವರಿಂದನೇ ಸೊ ಮಹೇಶ್ಗೆ ಅದು ಹೇಳಿದರೆ ಮಹೇಶ್ ಹೇಳಿದ್ದು ಕೇಳಿ ನನಗೆ ಖುಷಿ ಆಯಿತು ನನ್ನ ಬಗ್ಗೆ ಅಷ್ಟು ಕೇರಿಂಗ್ ಇದೆಯಲ್ಲ ಅದಕ್ಕೆ ನನಗೆ ಖುಷಿ ಆಯಿತು ಹ್ಞೂ ಹೌದೌದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ನಟನಾಗಬೇಕು ಅಂತ ಕಲ್ಪನೆಯೂ ಇರಲಿಲ್ಲ ಸೊ ಪ್ರಶಾಂತ್ ನೀಲ್ ಅವರು ನನ್ನನ್ನು ಐಡೆಂಟಿಫೈ ಮಾಡಿ ಈ ಥರ ಈ ಈಸ್ ದ ಒನ್ ಡಿಸೈನ್ ಮಾಡಿದ್ದು ಸೊ ಈಗ ಹೀಗೆ ನಡೀತಾ ಇದೆ ಬದುಕು ದಿಕ್ಕು ಅನ್ನೋದು ಬದಲಾಗಿದೆ ಮೊದಲು ನಾನೊಂದು ಕನ್ಸ್ಟ್ರಕ್ಷನ್ ಕಂಪ್ನೀಲಿದ್ದೆ ಕನ್ಸ್ಟ್ರಕ್ಷನ್ ಕಂಪ್ನಿ ಇತ್ತು ನನ್ನದೇ ಕನ್ಸ್ಟ್ರಕ್ಷನಲ್ಲಿದ್ದೆ ಬಿಲ್ಡರ್ ಆಗಬೇಕು ಒಳ್ಳೆ ಬಿಲ್ಡರ್ ಆಗಬೇಕು ಅಂತ ನನ್ನ ಆಸೆ ಇದ್ದಿತ್ತು ಡೆಸ್ಟಿನಿ ಅನ್ಸುತ್ತೆ ಅದು ಏನು ಮಾಡೋಕ್ಕಾಗಲ್ಲ ಅದೇ ನನಗೆ ನಮ್ಮ ಯಶ್ ಅವ್ರ ಜೊತೆ ಒಡನಾಟ ಒಂದು 12 ವರ್ಷ ಸ್ನೇಹಿತರು ನನಗೆ ಅವ್ರ ಜೊತೆ ಹೋಗ್ತಾಯಿದ್ದೆ ಅವ್ರ ಜೊತೆ ತುಂಬ ಟ್ರಾವೆಲ್ ಆಗಿದ್ದೀನಿ ಅವರು ಶೂಟಿಂಗ್ ಇದ್ದಾಗೆಲ್ಲ ಹೋಗಿ ನೋಡ್ತಾ ಇದ್ದೆ ಅವ್ರು ನೋಡಿ ನೋಡಿ ಅವರು ಒಂಥರ ಗುರುಗಳಿದ್ದಂಗೆ ಅವ್ರು ನೋಡಿ ಎಷ್ಟೋ ಕಲ್ತಿದ್ದೀನಿ ಶೂಟಿಂಗ್ ಮಾಡಬೇಕಾದ್ರೆ ಶೂಟಿಂಗ್ ಕ್ಯಾಮ್ರಾ ಅನ್ನೋದು ಆ ಫಿಯರ್ ಇರಲಿಲ್ಲ ನನಗೆ ಆಮೇಲೆ ಅವ್ರು ನೋಡಿ ಎಷ್ಟೋ ಕಲ್ತಿದ್ದೀನಿ ಅವ್ರ ಸೀನ್ಗಳು ಹೇಗೆ ಮಾಡ್ತಾಯಿದ್ರು ಸೊ ಮೇ ಬಿ ಅಲ್ಲಿಂದ ಏನೋ ಸ್ವಲ್ಪ ಕಲ್ತಿದ್ದೀನಿ ಕಲಿತು